ನಮಸ್ಕಾರ, ಸುದ್ದಿ ದಿನಕ್ಕೆ ಸ್ವಾಗತ. ನಾನು ರಾಹುಲ್ ದಯಾನ್. ಪ್ರಮುಖ ಸುದ್ದಿಗಳನ್ನ ನೋಡೋಕ್ಕೂ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಕಿಡ್ನಾಪ್ ಕೇಸ್ ಬಳಿಕ ಎದುರಾಗಿದ್ದ ಸಂಕಷ್ಟ, ಜಸ್ಟ್ ಮಿಸ್. ಲೈಂಗಿಕ ಕಿರುಕುಳ ಪ್ರಕರಣದಲ್ಲಿ ಬಂಧನದ ತೂಗುಗತಿಯಿಂದ ಸೇಫ್. ರೇವಣ್ಣ ಬೇಲ್ ವಿರುದ್ಧ ಎಸ್ಐಟಿ, ಹೈಕೋರ್ಟ್ ಮೊರೆ ಸಾಧ್ಯತೆ. ಪ್ರಜ್ವಲ್ ರೇವಣ್ಣ ಸೆರೆಗೆ ಮತ್ತೊಂದು ಹೆಜ್ಜೆ ಇಟ್ಟ ಎಸ್ಐಟಿ. ರೆಡ್ ಕಾರ್ನರ್ ನೋಟಿಸ್ ಜಾರಿಗೆ ತಯಾರಿ. ಸದ್ಯಕ್ಕೆ ಹಾಸನ ಸಂಸದನ ವಾಪಸ್ ಕರೆಸೋದು ಅಸಾಧ್ಯ ಎಂಬ ವರದಿ. ನೇಹಾ ಬಳಿಕ ಅಂಜಲಿ. ಹುಬ್ಬಳ್ಳಿಯ ಹತ್ಯಾಸರಣಿಗೆ ಕಿಡಿ. ನ್ಯಾಯ ಕೊಡಿ, ಇಲ್ಲದಿದ್ರೆ ಅವನನ್ನ ಕೊಂದು ಜೈಲಿಗೆ ಹೋಗ್ತೀವಿ ಎಂದು ಸೋದರಿ ಸವಾಲ್. ಕುಟುಂಬಕ್ಕೆ ಸಾಂತ್ವನ ಹೇಳಿದ ಸ್ವಾಮೀಜಿಗಳು. ಮೈತ್ರಿಗೆ ಸೆರಗಿನ ಕೆಂಡವಾದ ಪರಿಷತ್ ಎಲೆಕ್ಷನ್. ದಳ ವಿರುದ್ಧ ಬಂಡೇಳಲು ಯತ್ನಿಸಿದ ಶ್ರೀಕಂಠೇಗೌಡಗೆ ಸಮಯದ ಅಂಕುಶ. ಈಶಾನ್ಯ ಪದವೀಧರರಲ್ಲಿ ಅಮರನಾಥ್ಗೆ ಸಜ್ಜನ್ ಸಂಕಟ. ಮುಂಗಾರಿನ ಅಭಿಷೇಕಕ್ಕೆ 15 ದಿನ ಬಾಕಿ. 31ರಂದು ಕೇರಳಕ್ಕೆ ಮಾನ್ಸೂನ್ ಆಗಮನ. ರಾಜ್ಯದಲ್ಲಿ ಮುಂದಿನ 4 ದಿನ ಭಾರೀ ಮಳೆ ಮುನ್ಸೂಚನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.